ನಿಮಗೆ ನೆನಪಿರ್ಬೇಕಲ್ಲ, ಒಂದೂವರೆ ವರ್ಷದ ಹಿಂದಿನ ಮಾತಿದು. ಜಮ್ಮು ಕಾಶ್ಮೀರದಲ್ಲಿ ಇಂಥದ್ದೇ ಒಂದು ಕೃತ್ಯ ನಡೆದಿತ್ತು. ಐ ಡೂ ರಿಮೆಂಬರ್, ಅದು ಫೆಬ್ರವರಿ ತಿಂಗಳ ಆಸುಪಾಸ. ಎದೆಯೊಡ್ಡಿ ಹೋರಾಡೋಕ್ಕೆ ಆಗದಂತಹ ಹೇಳಿಗಳು ವೀರ ಯೋಧರ ರಕ್ತವನ್ನು ಅವತ್ತು ಚೆಲ್ಲಾಡಿತು. ಅವತ್ತು ಶಪಥಗೈದಿದ್ದಂತಹ ಪ್ರಧಾನಿ ಮೋದಿಯವರು ಎರಡೇ ವಾರದೊಳಗೆ ಆ ಸೇಡನ್ನು ಕೂಡ ತೀರಿಸಿಕೊಂಡಿದ್ರು. ಈಗ ಮತ್ತದೇ ಪ್ರತಿಜ್ಞೆ ಮಾಡಿದ್ದಾರೆ. ಕೆಣಕು ಬಂದವರು ಹುಟ್ಟಡಗಿಸದೆ ಬಿಡಲ್ಲ ಅಂತ ಚೀನಾಗೆ ಈ ಮೂಲಕ ಸಂದೇಶ ರವಾನಿಸಿದ್ದಾರೆ. 20 ವೀರ ಯೋಧರ ಬಲಿದಾನ ಪ್ರತೀಕಾರದ ಪ್ರತಿಜ್ಞೆಯ ಒಂದು ಸ್ಟೋರಿ ನಿಮಗೆ ನಾನು ತೋರಿಸಲೇಬೇಕು, ಮಿಸ್ ಮಾಡಿದೆ ನಾನು. ಫೆಬ್ರವರಿ 15, 2019, ಪಾಕ್ ಉಗ್ರರಿಗೆ ಮೋದಿ ಎಚ್ಚರಿಕೆ ಸಂದೇಶ. ಇನ್ ಶಹೀದೋ ಕಾ ಬಲಿದಾನ ವ್ಯರ್ಥ ನಹೀ ಜಾಯೇಗಾ, ಉನ್ಹೇ ಸಜಾ ಜರೂರ್ ದಿ ಜಾಯೇಗಿ. June 6, 2020, ಡ್ರ್ಯಾಗನ್ ಗಳಿಗೆ ನಮೋ ವಾರ್ನಿಂಗ್. ಮೈ ದೇಶ್ ಕೋ ಭರೋಸಾ ದಿಲಾನಾ ಚಾಹತಾ ಹೂ, ಹಮಾರೆ ಜವಾನೋ ಕಾ ಬಲಿದಾನ ವ್ಯರ್ಥ ನಹೀ ಜಾಯೇಗಾ. February 14, 2019, ಪಾಕ್ ಪ್ರಚೋದಿತ ಉಗ್ರರು ಪುಲ್ವಾಮಾದಲ್ಲಿ ನಡೆಸಿದ್ದ ಸೂಸೈಡ್ ಬಾಂಬ್ ದಾಳಿಗೆ 40 ವೀರ ಯೋಧರು ಹುತಾತ್ಮರಾಗಿದ್ದರು. ಘಟನೆ ನಡೆದ ಮರುದಿನ ನೋವಿನ ನುಡಿಗಳನ್ನಾಡಿದ ಪ್ರಧಾನಿ ಮೋದಿ ವೀರ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ ಅಂದಿದ್ದರು. ಇದಾದ 12 ದಿನಗಳಲ್ಲೇ ಬಾಲಕೋಟ್ಗೆ ನುಗ್ಗಿ ಪಾಕ್ ರಕ್ತಾಸುರರನ್ನ ಸಂಹಾರ ಮಾಡಿತು. ಪಾಕಿಗಳು ನಿದ್ದೆಗಣ್ಣಿಂದ ಏಳೋದ್ರೊಳಗೆ ಉಗ್ರರ ನೆಲೆ ಧ್ವಂಸವಾಗಿತ್ತು. ಮತ್ತದೇ ಆಕ್ರೋಶ, ಚೀನಾಗೆ ಕಾದಿದ್ಯಾ ಹಬ್ಬ. ಲಡಾಖ್ ಗಡಿಯಲ್ಲಿ ನಿಂತು ಲಡಾಯಿ ಮಾಡುತ್ತಿರೋ ಡ್ರ್ಯಾಗನ್ಗಳಿಗೂ ಸಹ ಪ್ರಧಾನಿ ಮೋದಿ ಮತ್ತದೇ ಎಚ್ಚರಿಕೆ ನೀಡಿದ್ದಾರೆ. ಯೋಧರ ಬಲಿದಾನ ವ್ಯರ್ಥವಾಗಲ್ಲ, ನಮ್ಮ ಸಾರ್ವಭೌಮತೆಯ ರಕ್ಷಣೆ ನಮ್ಮ ಮೊದಲ ಆದ್ಯತೆ ಅಂತ ಸಂದೇಶ ಕಳಿಸಿದ್ದಾರೆ. ಮೈ ದೇಶ್ ಕೋ ಭರೋಸಾ ದಿಲಾನಾ ಚಾಹತಾ ಹೂ, ಹಮಾರೆ ಜವಾನೋ ಕಾ ಬಲಿದಾನ ವ್ಯರ್ಥ ನಹೀ ಜಾಯೇಗಾ. ಭಾರತ್ ಕಿ ಅಖಂಡತಾ ಔರ್ ಇಸ್ಕಿ ರಕ್ಷಾ ಕರ್ನೆ ಸೇ ಹಮೇ ಕೋಯಿ ಭಿ ರೋಕ್ ನಹೀ ಸಕ್ತಾ. ಜರಾ ಭಿ ಭ್ರಮ ಯಾ ಸಂದೇಹ ನಹೀ ಹೋನಾ ಚಾಹಿಯೆ, ಹರ್ ಹಾಲ್ ಮೇ ಯಥೋಚಿತ ಜವಾಬ್ ದೇನೆ ಮೇ ಸಕ್ಷಮ. ಮೋದಿ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಪತ್ರಗುಟ್ಟಿದ್ದ ಚೀನಾ ಸರ್ಕಾರ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ಗೆ ಫೋನ್ ಮಾಡಿತು. ಮಾತುಕತೆ ನಡೆಸಲು ಸಿದ್ಧರಿದ್ದೇವೆ, ಆದರೆ ಪ್ರಚೋದನೆ ಒಳನುಸುಳುವಿಕೆ ಆಗದಂತೆ ಎಚ್ಚರ ವಹಿಸಿ, ಸೇನಾ ಸಂಘರ್ಷದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅಂತ ಮತ್ತದೆ ಧಿಮಾಕಿನ ಮಾತಾಡಿದೆ. ಇದಕ್ಕೆಲ್ಲ ಸೊಪ್ಪು ಹಾಕದ ವಿದೇಶಾಂಗ ಸಚಿವರು ಮಾತಲ್ಲೇ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ನಿನ್ನೆಯ ಘಟನೆಯನ್ನು ಖಂಡಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹುತಾತ್ಮ ಸೈನಿಕರ ವೀರ ಬಲಿದಾನವನ್ನು ದೇಶ ಎಂದಿಗೂ ಮರೆಯಲ್ಲ, ಅವರ ಕುಟುಂಬದ ಜೊತೆ ಸರ್ಕಾರ ಸದಾ ಇರುತ್ತೆ ಅಂತ ಧೈರ್ಯ ತುಂಬಿದ್ದಾರೆ. ಹಾಗೆಯೇ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದ್ದು, ಚೀನಾ ಪುಂಡಾಟಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ದೇಶದ ರಕ್ಷಣೆಗೆ ನಮ್ಮ ಯೋಧರು ಪ್ರಾಣತ್ಯಾಗ ಮಾಡಿದ್ದಾರೆ, ಇದಕ್ಕೆ ದೇಶವೇ ಚಿರಋಣಿ ಎಂದಿದ್ದಾರೆ. ದೇಶಕ್ಕೆ ದೇಶವೇ ಸೇಡಿನ ಜ್ವಾಲೆಯಲ್ಲಿ ಮಿಂದೇಳುತ್ತಿದ್ರೆ ರಾಹುಲ್ ಗಾಂಧಿ ಮೋದಿ ಮೌನ ವಹಿಸಿರೋದ್ಯಾಕೆ, ಯಾಕೆ ಎಲ್ಲವನ್ನು ಮುಚ್ಚಿಡ್ತಿದ್ದಾರೆ, ಏನಾಯ್ತು ಅನ್ನೋದು ಗೊತ್ತಾಗಬೇಕು ಅಂತ ಟ್ವೀಟ್ ಮಾಡಿದ್ದಾರೆ. ಆದ್ರೆ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮಾತ್ರ ಗಡಿ ವಿಚಾರದಲ್ಲಿ ಸೇನೆ ಮತ್ತು ಸರ್ಕಾರದ ಪರ ಕಾಂಗ್ರೆಸ್ ಪಕ್ಷವಿದೆ ಎಂದಿದ್ದಾರೆ. ಒಟ್ಟಿನಲ್ಲಿ ಕಾಲ್ ಕೆರೆದು ಬಂದಿರೋ ಡ್ರ್ಯಾಗನ್ಗಳ ಹೆಡೆಮುರಿ ಕಟ್ಟೋಕೆ ಮೋದಿ ಮತ್ತೇನು ರಣತಂತ್ರ ರೂಪಿಸ್ತಾರೋ ಕಾದು ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಘಟನೆ ಆದ್ಮೇಲೆ ನಮಗೆ ಕಾಡ್ತಿರೋ ಪ್ರಶ್ನೆ ಏನ್ ಗೊತ್ತಾ, ಗಡಿಯಲ್ಲಿ ಚೀನಾ ಮಾಡಿದಂತಹ ಆ ಪೈಶಾಚಿಕ ಕೃತ್ಯ ಏನು? ಮದ್ದುಗುಂಡಿನ ಸದ್ದಿನ ಬದಲು ಯಾಕೆ ಕಲ್ಲು ದೊಣ್ಣೆ ಹರಿತದ ಆಯುಧಗಳಿಂದ ಚೀನಿಯರು ಹಲ್ಲೆ ಮಾಡಿದ್ದೇನಾದ್ರೂ ನಿಜ? ನಮ್ಮ 20 ವೀರರ ಸಾವಿಗೆ ಚೀನಾದ 46 ಹೆಚ್ಚು ಸೈನಿಕರ ಹೆಣ ಬೆಳೆಸಿದ್ದಾದ್ರೂ ಹೇಗೆ? ಆ ಕಗ್ಗತ್ತಲಲ್ಲಿ ಆ 8 ಗಂಟೆಯಲ್ಲಿ ಏನೇನಾಯ್ತು? ಗಲ್ವಾನ್ ಕಣಿವೆ ಸಂಘರ್ಷದ ಕಂಪ್ಲೀಟ್ ಪಿಕ್ಚರ್ ಮಿಸ್ ಮಾಡಿದೆ. June 15, ಸೋಮವಾರ ರಾತ್ರಿ 8 ಗಂಟೆ ಭಾರತೀಯ ಯೋಧರ ಮೇಲೆ ಮುಗಿಬಿದ್ದ ಚೀನಾ. June 15 ರಾತ್ರಿ ನಡೆದ ಆ ಒಂದು ಘಟನೆ ಇಡೀ ದೇಶವನ್ನೇ ಕೋತ ಕೋತ ಕುದಿಯುವಂತೆ ಮಾಡಿದೆ. ಸೋಮವಾರ ರಾತ್ರಿ 8 ಗಂಟೆ ಸುಮಾರಿಗೆ ದುರಹಂಕಾರಿ ಚೀನಾ ಮಾಡಿದ ದೌರ್ಜನ್ಯ ರಾಕ್ಷಸಿ ಕೃತ್ಯಕ್ಕೆ ನಮ್ಮ ಹೆಮ್ಮೆಯ 20 ಯೋಧರು ಜೀವ ತೆತ್ತಿದ್ದಾರೆ. ಮಾತುಕತೆಗೆ ಆಹ್ವಾನಿಸಿ ಬೆನ್ನಿಗೆ ಚೂರಿ ಇರಿದ ಚೀನಾ ಇಡೀ ದೇಶದ ನಿದ್ದೆಗೆಡಿಸಿದೆ.
ಅಷ್ಟಕ್ಕೂ ಜೂನ್ 15ರ ಸೋಮವಾರ ರಾತ್ರಿ 8 ಗಂಟೆ ಸುಮಾರಿಗೆ ಗಲ್ವಾನ್ ಕಣಿವೆಯಲ್ಲಿ ನಡೆದ ಆ ಭೀಭತ್ಸ ಕೃತ್ಯ ಹೇಗಿತ್ತು ಅಂತ ತಿಳ್ಕೊಳ್ಳೋಕು ಮುನ್ನ ಒಂದು ತಿಂಗಳಿನಿಂದ ಅಲ್ಲೇನಾಯ್ತು ಅನ್ನೋದು ತಿಳ್ಕೋಬೇಕು. ಪೂರ್ವ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಭಾರತದ ಸುಮಾರು 60 ಚದರ ಕಿಲೋಮೀಟರ್ ಭೂಪ್ರದೇಶವನ್ನ ಕಳೆದೊಂದು ತಿಂಗಳಿನಿಂದ ಚೀನಾ ಸೇನೆ ಪಡೆಗಳು ಅತಿಕ್ರಮಿಸಿವೆ. ಈ ಭೂಭಾಗವನ್ನ ಹಿಂದಕ್ಕೆ ಪಡೆಯಲು ಭಾರತ ಚೀನಾದೊಂದಿಗೆ ಜೂನ್ 6ರಂದು ಸೇನಾಧಿಕಾರಿಗಳ ಮಟ್ಟದ ಮಾತುಕತೆಯನ್ನು ನಡೆಸಿತ್ತು. ಸೋಮವಾರ ರಾತ್ರಿ ಮಾತುಕತೆಗೆ ಬನ್ನಿ ಅಂತ ಚೀನಾ ಪಡೆಗಳು ಗಲ್ವಾನ್ ಕಣಿವೆಯಲ್ಲಿ ಪಹರೆ ಕಾಯುತ್ತಿರುವ 16 ಬಿಹಾರ ರೆಜಿಮೆಂಟ್ಗೆ ಆಹ್ವಾನ ನೀಡಿತು. ಅದರಂತೆಯೇ ಅಲ್ಲಿಗೆ ಹೋದ ಭಾರತೀಯ ಯೋಧರನ್ನ ಚೀನಾ ಹಲ್ಲೆ ನಡೆಸಿ ಹತ್ಯೆಗೈದಿದೆ. ಆ 8 ಗಂಟೆ ಯುದ್ಧ ಗಡಿಯಿಂದ ಹಿಂದೆ ಸರಿಯುವಂತೆ ಜೂನ್ 6ರಂದು ಸೇನಾಧಿಕಾರಿಗಳ ಮಟ್ಟದಲ್ಲಿ ಶಾಂತಿ ಮಾತುಕತೆ ಆಗಿತ್ತು. ಆದರೆ ಸೇನಾ ಪಡೆ ವಾಪಸ್ ಪಡೆಯುವ ಬದಲು ಚೀನಾ ಗಲ್ವಾನ್ ನದಿ ಬಳಿಯೇ ಭಾರತದ ಪ್ರದೇಶದಲ್ಲಿ ಟೆಂಟ್ ನಿರ್ಮಾಣ ಮಾಡಿತು. ಈ ಚೀನಾ ಟೆಂಟ್ ತೆರವಿಗೆ ಕರ್ನಲ್ ಸಂತೋಷ್ ಬಾಬುಗೆ ಹಿರಿಯ ಅಧಿಕಾರಿಗಳು ಸೂಚನೆ ನೀಡಿದ್ರು. ಅದರಂತೆಯೇ ಚೀನಾ ಟೆಂಟ್ ತೆರವುಗೊಳಿಸಲು ಕರ್ನಲ್ ಬಾಬು ಪಡೆ ಅಲ್ಲಿಗೆ ಹೋಗಿತು. ಮೊದಲು ಭಾರತದ ಭೂಭಾಗವನ್ನ ಬಿಟ್ಟು ಹಿಂದೆ ಸರಿಯುವಂತೆ ಭಾರತೀಯ ಯೋಧರು ಮನವಿ ಮಾಡಿದ್ರು. ಆದ್ರೆ ಆ ಮನವಿಗೆ ಸ್ಪಂದಿಸದೆ ಚೀನಾ ಸೈನಿಕರು ಖ್ಯಾತೆ ತೆಗೆದಿದ್ರು. ಆಗ ಕರ್ನಲ್ ಬಾಬು ಪಡೆ ಚೀನಾದ ಟೆಂಟ್ ತೆರವುಗೊಳಿಸಲು ಮುಂದಾದ್ರು. ಆಗ ಸಿಟ್ಟಿಗೆದ್ದ ಚೀನಾ ಸೇನೆಯೇ ಮೊದಲು ಭಾರತೀಯ ಯೋಧರ ಮೇಲೆ ಅನಿರೀಕ್ಷಿತವಾಗಿ ದಾಳಿ ನಡೆಸಿದ್ದಾರೆ. ಕಲ್ಲು ದೊಣ್ಣೆ ಹಾಗೂ ಹರಿತವಾದ ಆಯುಧಗಳನ್ನ ಬಳಸಿ ಭಾರತೀಯ ಸೈನಿಕರ ಮೇಲೆ ದಾಳಿ ನಡೆಸಿದ್ದಾರೆ. ಕೂಡಲೇ ಎಚ್ಚೆತ್ತ ಭಾರತೀಯ ಸೈನಿಕರು ಕೂಡ ಪ್ರತಿದಾಳಿ ನಡೆಸಿದ್ದಾರೆ. ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ಈ ಭೀಕರ ಸಂಘರ್ಷ ನಡೆದಿದೆ. ಚೀನಾ ಸೈನಿಕರು ಭಾರತೀಯ ಸೈನಿಕರಿಗಿಂತ 3 ಪಟ್ಟು ಹೆಚ್ಚಿದ್ರು ಎನ್ನಲಾಗಿದೆ. ಭಾರತದ ಮೇಲೆ ದಾಳಿಗೆ ಚೀನಾ ಮೊದಲೇ ಸಿದ್ಧತೆ ಮಾಡಿಕೊಂಡು ಬಂದಿತ್ತು. ರಣಭೀಕರ ಸಂಘರ್ಷದಲ್ಲಿ ಕರ್ನಲ್ ಸಂತೋಷ್ ಬಾಬು ಸೇರಿ 3 ಯೋಧರು ಸ್ಥಳದಲ್ಲೇ ಹುತಾತ್ಮರಾದ್ರು. ಗಂಭೀರ ಗಾಯಗೊಂಡಿದ್ದ 17 ಸೈನಿಕರು ಕೂಡ ಚಿಕಿತ್ಸೆ ಫಲಿಸದೆ ಜೀವ ಬಿಟ್ಟಿದ್ದಾರೆ. ಸೋಮವಾರ ರಾತ್ರಿ ವೇಳೆಗೆ 20 ಯೋಧರು ಹುತಾತ್ಮರಾಗಿ ಹಲವು ಸೈನಿಕರು ಗಾಯಗೊಂಡಿದ್ರು. ಭಾರತದ ಪ್ರತಿ ದಾಳಿಯಲ್ಲಿ ಚೀನಾದ 46 ಯೋಧರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಚೀನಾದ ಭೀಭತ್ಸ ಕೃತ್ಯ ಅಷ್ಟಕ್ಕೆ ಮುಗಿಯಲಿಲ್ಲ. ಚೀನಾ ಆ ರಾತ್ರಿ ತೋರಿದ ಕ್ರೌರ್ಯ ಸೇನೆಯ ನಿಯಮಗಳನ್ನ ಉಲ್ಲಂಘಿಸಿತ್ತು. ಮದ್ದು ಗುಂಡು ಬಳಸದೆ ನಡೆದ ಈ ಯುದ್ಧದಲ್ಲಿ ಭಾರತೀಯ ಯೋಧರನ್ನ ಕ್ರೂರವಾಗಿ ಹತ್ಯೆ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಸೋಮವಾರ 8 ಗಂಟೆ ವೇಳೆಯ ಸಂಘರ್ಷದ ವೇಳೆ ಹಲವು ಭಾರತೀಯ ಸೈನಿಕರನ್ನ ಚೀನಾ ಸೈನಿಕರು ಹಲ್ಲೆ ನಡೆಸಿ ನದಿಗೆ ತಳ್ಳಿದ್ರು. ಹಿಮಗಟ್ಟಿದ ನೀರಿನ ಮೇಲೆ ಬಿದ್ದ ನಮ್ಮ ಯೋಧರು ಮೈಕೊರೆಯೋ ಚಳಿಯಿಂದಲೇ ಸಾವನ್ನಪ್ಪಿದ್ದಾರೆ. ಗಾಯದ ಗುರುತುಗಳೊಂದಿಗೆ ನದಿಯಲ್ಲೂ ನಮ್ಮ ಯೋಧರ ಶವಗಳು ಪತ್ತೆಯಾಗಿತ್ತು. ಅಲ್ಲದೆ ದಾಳಿಯಲ್ಲಿ ಹಲವರನ್ನ ಚೀನಾ ಯೋಧರು ಎಳೆದೊಯ್ದಿದ್ರು ಎನ್ನಲಾಗಿದೆ. ಅವ್ರನ್ನ ಎಳೆದೊಯ್ದು ಹತ್ಯೆ ಮಾಡಿ ಮಾರನೇ ದಿನ ಮೃತದೇಹಗಳನ್ನ ಹಸ್ತಾಂತರ ಮಾಡಿದೆ ಎನ್ನಲಾಗ್ತಿದೆ. ಇನ್ನು ಈ ಜಟಾಪಟಿಯಲ್ಲಿ ಚೀನಾ ಯೋಧರು ಹತರಾಗಿದ್ದಾರೆ. ಆದರೆ ಚೀನಾ ಮಾತ್ರ ಅಧಿಕೃತವಾಗಿ ಸಾವಿನ ಸಂಖ್ಯೆ ಘೋಷಿಸಿಕೊಂಡಿಲ್ಲ. ಚೀನಾ ಕಡೆಯಲ್ಲೂ ಅಪಾರ ಸಾವು ನೋವು ಸಂಭವಿಸಿದೆ. ಸೋಮವಾರ ರಾತ್ರಿ ಹಾಗೂ ಮಂಗಳವಾರವಿಡೀ ಹೆಲಿಕಾಪ್ಟರ್ ಮೂಲಕ ಚೀನಾ ಯೋಧರ ಶವಗಳಿಗಾಗಿ ಹುಡುಕಾಟ ಕೂಡ ನಡೆಸಲಾಗಿದೆ. ಗಾಯಗೊಂಡಿದ್ದ ಹಲವು ಯೋಧರನ್ನ ಸ್ಥಳಾಂತರಿಸಿದೆ. ಅಲ್ಲದೆ ಗಲ್ವಾನ್ ಗಡಿಯಲ್ಲಿ ವಿಮಾನ ಹಾರಾಟ ಹೆಚ್ಚಾಗಿದೆ. ಚೀನಾ ಹೆಚ್ಚಿನ ಸೈನಿಕರನ್ನ ಕೂಡ ನಿಯೋಜನೆ ಮಾಡುತ್ತಿದೆ. ಇನ್ನು ಭಾರತದ ಸೈನಿಕರ ಜೊತೆ ನಾಗರಿಕರ ಮೇಲೂ ದಾಳಿ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಕನಿಷ್ಠ 24ಕ್ಕೂ ಹೆಚ್ಚು ಭಾರತೀಯ ಸೈನಿಕರು ಇನ್ನೂ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಸೋಮವಾರ ರಾತ್ರಿ ಚೀನಾ ನಡೆಸಿದ ಈ ರಾಕ್ಷಸಿ ಕೃತ್ಯಕ್ಕೆ ಇದೀಗ ವಿಶ್ವದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಭಾರತ ಚೀನಾ ಗಡಿಯಲ್ಲಿ ಇವಾಗ ಪರಿಸ್ಥಿತಿ ಹೇಗಿದೆ? ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಿದೆಯಾ? ಭಯಾನಕ ಚಳಿಯ ದುರ್ಗಮ ಕಣಿವೆಯಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅದನ್ನು ತೋರಿಸ್ತೀನಿ.
ಅತಿ ಕಠಿಣ ಸವಾಲುಗಳಿರುವ ಪ್ರದೇಶ ಲಡಾಖ್ನ ಗಲ್ವಾನ್ ವ್ಯಾಲಿ. ಇಲ್ಲೇ ಭಾರತ ಹಾಗೂ ಚೀನಾದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವುದು. ಎರಡೂ ಕಡೆ ಈಗ ಸೇನಾ ತುಕಡಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಲಾಗಿದೆ. ಚೀನಾ ಭಾಗದಲ್ಲಿ ಸುಮಾರು 6,000 ಹೆಚ್ಚು ಆರ್ಮಿ ಪಡೆಗಳಿದ್ರೆ ಭಾರತ ಕೂಡ ಹೆಚ್ಚುವರಿ ಸೈನಿಕರನ್ನು ನಿಯೋಜನೆ ಮಾಡಿದೆ. ಚೀನಾದ ಕಿರಿಕ್ ಹೆಚ್ಚಾಗ್ತಾ ಇದ್ದಂತೆ ಭಾರತೀಯ ವಾಯುಸೇನೆಯ ವಿಮಾನಗಳು ಗಲ್ವಾನ್ ಕಣಿವೆ ಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಕೆಣಕಿದ್ರೆ ಪ್ರತಿದಾಳಿ ಮಾಡಲು ಭಾರತದ ಭೂಸೇನೆ, ನೌಕಾಸೇನೆ, ವಾಯುಸೇನೆಗೆ ಪೂರ್ತಿ ಸ್ವಾತಂತ್ರ್ಯ ಕೊಡಲಾಗಿದೆ. ಗಡಿಯತ್ತ ಮುನ್ನುಗ್ಗುವಂತೆ ಸೂಚನೆ ಸಿಕ್ಕಿದ್ರಿಂದ ಭಾರತದ ಸೇನೆ ಪೂರ್ತಿ ಲಡಾಖ್ನ ಗಲ್ವಾನ್ ಗಡಿಯತ್ತ ದೃಷ್ಟಿಯಿಟ್ಟಿದೆ. ಯುದ್ಧದ ಸಾಧ್ಯತೆ ಕಡಿಮೆ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ರು. ಎರಡೂ ಕಡೆಯ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗೇ ಇದ್ದಾರೆ. ಹಾಗಾದ್ರೆ ಭಾರತ ಹಾಗೂ ಚೀನಾದ ಬಲಾಬಲ ಹೇಗಿದೆ ಗೊತ್ತಾ? ಭಾರತದ ಒಟ್ಟು ಸೈನಿಕರ ಸಂಖ್ಯೆ 13.25 ಲಕ್ಷ, ಚೀನಾದ ಬಲ 23.35 ಲಕ್ಷ. ಇನ್ನು ಭಾರತದ ಬಳಿ 2,663 ಯುದ್ಧ ವಿಮಾನಗಳಿದ್ರೆ ಚೀನಾ ಬಳಿ 3,749. ಭಾರತದ ಬಳಿ 5,000 ಕ್ಷಿಪಣಿಗಳಿದ್ರೆ ಚೀನಾ ಬಳಿ 13,000 ಕ್ಷಿಪಣಿಗಳಿವೆ. ಭಾರತದ ಬಳಿ 6,464 ಯುದ್ಧ ಟ್ಯಾಂಕರ್ಗಳಿದ್ರೆ ಚೀನಾ ಬಳಿ 9,150 ಯುದ್ಧ ಟ್ಯಾಂಕರ್ಗಳಿವೆ. ನಮ್ಮಲ್ಲಿ 7,414 ಫಿರಂಗಿಗಳಿದ್ರೆ ಅವರ ಬಳಿ 6,246 ಫಿರಂಗಿಗಳಿವೆ. ನಮ್ಮ ಅಣ್ವಸ್ತ್ರ ಬಲ 150-200, ಚೀನಾದ ನ್ಯೂಕ್ಲಿಯರ್ ಪವರ್ 260-290. ಇನ್ನು ಭಾರತದ ಬಳಿ 646 ಹೆಲಿಕಾಪ್ಟರ್ಗಳಿದ್ರೆ ಚೀನಾ ಬಳಿ 802 ಹೆಲಿಕಾಪ್ಟರ್ಗಳಿವೆ. ನಮ್ಮಲ್ಲಿ 346 ಏರ್ಪೋರ್ಟ್ಗಳಿದ್ರೆ ಅವರಲ್ಲಿ 507 ಏರ್ಪೋರ್ಟ್ಗಳಿವೆ. ಭಾರತದ ಜಲಾಂತರ್ಗಾಮಿ ಶಕ್ತಿ 14, ಚೀನಾದ ಜಲಾಂತರ್ಗಾಮಿ ಶಕ್ತಿ 68. ಹೀಗೆ ಬಲಾಢ್ಯ ಎರಡೂ ಸೈನಿಕ ಶಕ್ತಿಗಳು ಎದುರು ಬದುರಾಗಿ ನಿಂತಿರೋದ್ರಿಂದ ಯುದ್ಧದ ಆತಂಕ ಇದ್ದೇ ಇದೆ. ಅಲ್ಲದೆ ಪೂರ್ತಿ ಲಡಾಖ್ನಲ್ಲಿ ಭಾರತೀಯ ಸೇನೆ ಹೈ ಅಲರ್ಟ್ನಲ್ಲಿದೆ. ಸೈನಿಕರ ವಾಹನಗಳನ್ನು ಹೊರತುಪಡಿಸಿ ಸ್ಥಳೀಯವಾಗಿ ಖಾಸಗಿ ವಾಹನಗಳ ಓಡಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಎಲ್ಲೆಲ್ಲೂ ಸೇನಾ ವಾಹನಗಳದ್ದೇ ಗಸ್ತು ಕಂಡು ಬರ್ತಾ ಇದೆ. ಗಡಿ ಉದ್ವಿಗ್ನಗೊಂಡಿರೋದ್ರಿಂದ ಭಾರತ ಚೀನಾ ಗಡಿಯಲ್ಲಿ ರೈಲು ಸಂಚಾರ ಕೂಡ ರದ್ದಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಯಾರಿಗೂ ತೊಂದರೆ ಆಗಬಾರದು ಅಂತ ಚೀನಾದ ಗಡಿಯಲ್ಲಿ ರೈಲು ಸಂಚಾರ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಗಡಿಯಲ್ಲಿ ಹುತಾತ್ಮರಾದ ಭಾರತ ಮಾತೆಯ ವೀರಪುತ್ರರಿಗೆ ಇವತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ವೀರಪುತ್ರರನ್ನು ಕಳೆದುಕೊಂಡಂತಹ ಕುಟುಂಬದ ಆಕ್ರಂದನ ಮುಗಿಲು ಮುಗಿದು ಆ ಕಣ್ಣೀರ ದೃಶ್ಯಗಳನ್ನು ನೋಡಿದ್ರೆ ಎಂಥವರಲ್ಲೂ ಕೂಡ ದೇಶಾಭಿಮಾನದ ಕಿಚ್ಚು ನಿಜವಾಗ್ಲೂ ಹೆಚ್ಚಾಗುತ್ತೆ. ಚೀನಾ ಗಡಿಯಲ್ಲಿ ದೇಶಕ್ಕಾಗಿ ಬಲಿದಾನಗೈದ ಯೋಧರಿಗೆ ಅಂತಿಮ ವಿದಾಯದ ಕ್ಷಣಗಳಿವು. ಕೊತಂತ್ರಿ ಚೀನಾ ಸೈನಿಕರ ರಕ್ಕಸಿ ಕೃತ್ಯಕ್ಕೆ ಭಾರತ ಮಾತೆಗೆ ಜೀವವನ್ನ ಅರ್ಪಿಸಿದ್ದಾರೆ ಈ ವೀರ ಪುತ್ರರು. ಒಂದ್ ಕಡೆ ದೇಶಕ್ಕೆ ಬಲಿದಾನಗೈದು ರಾಷ್ಟ್ರ ಧ್ವಜದಡಿ ಮಲಗಿರೋ ಹೆಮ್ಮೆಯ ಯೋಧರು, ಇನ್ನೊಂದ್ ಕಡೆ ಅವರನ್ನ ಕಳೆದುಕೊಂಡ ಮನೆಯವರ ನೋವು. ಸೋಮವಾರ ರಾತ್ರಿ ಚೀನಾ ನಡೆಸಿದ ದಾಳಿಯಲ್ಲಿ ಹುತಾತ್ಮರಾದ 20 ಯೋಧರು ಇವರೇ. ಇವತ್ತು ಹುತಾತ್ಮರ ಪಾರ್ಥಿವ ಶರೀರಗಳನ್ನು ಅವರವರ ಹುಟ್ಟೂರಿಗೆ ಕಳುಹಿಸಿಕೊಡಲಾಯಿತು. ಬಿಹಾರ, ಪಂಜಾಬ್, ಒಡಿಶಾ, ಜಾರ್ಖಂಡ್, ಹಿಮಾಚಲ ಪ್ರದೇಶ, ತೆಲಂಗಾಣ ಸೇರಿ ವಿವಿಧ ರಾಜ್ಯಗಳ ಯೋಧರ ಪಾರ್ಥಿವ ಶರೀರಗಳಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಿದರು. ದೇಶಕ್ಕೆ ವೀರ ಪುತ್ರರನ್ನ ಕೊಟ್ಟ ಹೆತ್ತವರು ಈಗ ಮಗನ ಶವ ನೋಡಿ ಕಣ್ಣೀರ್ ಹಾಕ್ತಿದ್ರೆ, ಗಂಡನನ್ನ ಕಳೆದುಕೊಂಡ ಹೆಂಡತಿ, ತಂದೆಯನ್ನ ಕಳೆದುಕೊಂಡ ಮಕ್ಕಳು, ಸಹೋದರರನ್ನ ಕಳೆದುಕೊಂಡ ಕುಟುಂಬಸ್ಥರು ಕಣ್ಣೀರಿಡೋ ದೃಶ್ಯ ಕಣ್ಣಂಚಲಿ ನೀರು ತರಿಸ್ತಿತ್ತು. ತೆಲಂಗಾಣದ ಹೈದರಾಬಾದ್ನಲ್ಲಿ ಕರ್ನಲ್ ಸಂತೋಷ್ ಬಾಬು ಅವರ ಪೋಷಕರು ಮಗನನ್ನ ನೆನೆದು ಕಣ್ಣೀರಿಟ್ರು.
ತಮಿಳುನಾಡಿನ ರಾಮನಾಡ್ ಜಿಲ್ಲೆಯಲ್ಲಿನ ಪಳನಿ ನಿವಾಸದಲ್ಲಿ ಕುಟುಂಬಸ್ಥರ ಕಣ್ಣೀರ ಕಟ್ಟೆಯ ಕೋಡಿ ಒಡೆದಿತ್ತು. ಪತ್ನಿ, ಮಕ್ಕಳು, ಪೋಷಕರು ಹವಾಲ್ದಾರ್ ಪಳನಿ ಹುತಾತ್ಮರಾದ ಸುದ್ದಿ ಕೇಳಿ ಗೋಳಾಡಿದ್ರು. ಪಶ್ಚಿಮ ಬಂಗಾಳದ ರಾಜೇಶ್ ಓರಾಂಗ್ ಹಾಗೂ ವಿಪುಲ್ ರಾಯ್ ಕುಟುಂಬಸ್ಥರನ್ನ ಸಮಾಧಾನಪಡಿಸಲು ಇಡೀ ಊರಿಗೆ ಊರೇ ಬಂದಿತ್ತು. ಆದರೂ ದುಃಖದ ಕಟ್ಟೆ ಒಡೆದು ಹೋಗಿತ್ತು. ಹುತಾತ್ಮರಾದ 20 ಯೋಧರ ನಿವಾಸಗಳಲ್ಲೂ ಸ್ಮಶಾನ ಮೌನ ಆವರಿಸಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚೀನಾ ಮಾಡಿದ ರಕ್ಕಸಿ ಕೃತ್ಯಕ್ಕೆ ಆಕ್ರೋಶವೂ ವ್ಯಕ್ತವಾಗಿದೆ. ವೀರ ಯೋಧರು ಹುತಾತ್ಮರಾದರೂ ಅವರ ಕುಟುಂಬಸ್ಥರು ದೇಶಕ್ಕಾಗಿ ನಾವು ಪ್ರಾಣತ್ಯಾಗ ಮಾಡಲು ಸಿದ್ಧ ಅಂತಿದ್ದಾರೆ. ಇಂಥದ್ದೊಂದು ಘಟನೆ ಮತ್ತೆ ಆಗದಿರಲಿ ಅಂತ ಹೇಳ್ತಾ ದೇಶ ರಕ್ಷಣೆಗಾಗಿ ಪ್ರಾಣತೆತ್ತ ವೀರ ಪುತ್ರರಿಗೆ ನಮ್ಮದೊಂದು ಸಲಾಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಭಾರತದ ವಿರುದ್ಧ ಕಾಲ್ಕೆರೆದು ನಿಂತಿರುವಂತಹ ಚೀನಾಗೆ ತಕ್ಕ ಪಾಠ ಕಲಿಸಬೇಕು ಅಂತ ಭಾರತೀಯರೀಗ ಕೆರಳಿಕ್ಕೆ ಅಂಡವಾಗಿದ್ದಾರೆ. ವಾರಣಾಸಿ, ಪಾಟ್ನಾ, ಕಾನ್ಪುರ ಸೇರಿದಂತೆ ಹಲವಾರು ಕಡೆ ಚೀನಾ ಅಧ್ಯಕ್ಷರ ಫೋಟೋ ಸುಟ್ಟಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಮೇಡ್ ಇನ್ ಚೀನಾದ ಟಿವಿಯನ್ನ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಒಡೆದು ತಮ್ಮ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ನಡೀತು. ಚೀನಿ ವಸ್ತುಗಳಿಗೆ ಬಾಯ್ಕಾಟ್ ಮಾಡಬೇಕು ಅಂತ ಎಲ್ಲೆಲ್ಲೂ ಕೂಡ ಕೂಗು ಜೋರಾಗಿ ಕೇಳಬಂತು. ಅವರ ಈ ಸಾವು ಮುಂದೆ ಯಾವುದೇ ರೀತಿಯಲ್ಲೂ ಕೂಡ ಬಲಿದಾನ ಏನಿದೆ ಅದು ವೇಸ್ಟ್ ಆಗಕ್ಕೆ ಬಿಡಲ್ಲ ಅಂತಿದ್ದಾರೆ. ಸೊ ಹಾಗಾಗಿ ಪ್ರಧಾನಮಂತ್ರಿಯವರ ಮಾತು, ಆ ಪ್ರತಿಜ್ಞೆ ಮತ್ತು ಏನಾಗುತ್ತೆ ಪ್ರತೀಕಾರ ಅದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕು ಅಷ್ಟೆ. ನಾಳೆ ಅಂತೂ ಇಂಗ್ಲೀಷ್ ಪೇಪರ್ ಬರೆಯೋದಕ್ಕೆ ಮಕ್ಕಳು ರೆಡಿಯಾಗಿದ್ದಾರೆ. ಹಾಗಾದರೆ ಹೇಗಿರುತ್ತೆ ಎಕ್ಸಾಮಿನೇಷನ್ ಸೆಂಟರ್? ತುಂಬ ಕುತೂಹಲ ಅಲ್ಲ? ಒಂದು ಚಿಕ್ಕ ಬ್ರೇಕ್ ಆದಂತ ತೋರಿಸ್ತೀನಿ, ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. ಕೊರೋನಾ ಭೀತಿ ಇತ್ತು, ಹಾಗಾಗಿ ಇಂಗ್ಲೀಷ್ ಪೇಪರ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಅದೀಗ ನಾಳೆ ನಡೀತಾ ಇದೆ. ನಾಳೆ ಬಾಕಿ ಉಳಿದಿರುವಂತಹ ಒಂದು PU ಪರೀಕ್ಷೆ ಅದು ನಾಳೆ ನಡೆಯುತ್ತೆ. ಮುನ್ನೆಚ್ಚರಿಕೆಯಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಔಷಧಿ ಸಿಂಪಡಣೆ ಮಾಡಲಾಗಿದೆ. ನಾಳೆ ಇಂಗ್ಲೀಷ್ ವಿಷಯ ಪರೀಕ್ಷೆ ಬರೆಯೋದಕ್ಕೆ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ. ಕೊರೋನಾ ಹರಡುವಿಕೆ ತಡೆಗಾಗಿ PU ಕಾಲೇಜುಗಳಲ್ಲಿ ಔಷಧಿ ಸಿಂಪಡಣೆ ಮಾಡಲಾಗಿದೆ. ಪರೀಕ್ಷೆ ನಡೆಯುವಂತಹ ಕಾಲೇಜು ಆವರಣ, ಕೊಠಡಿ, ಸಿಬ್ಬಂದಿ ಔಷಧಿಯನ್ನು ಸಿಂಪಡಿಸ್ತಾ ಇರುವಂಥ ದೃಶ್ಯ. ಈಗಾಗಲೇ ರಿಜಿಸ್ಟ್ರೇಷನ್ ನಂಬರ್ ಬರೆದಿದ್ದಾರೆ, ಈ ತುದಿಗೊಬ್ಬರು ಆ ಕಡೆಗೊಬ್ಬರು. ಸೊ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಥರ್ಮಲ್ ಸ್ಕ್ಯಾನಿಂಗ್ ಆಗುತ್ತೆ, ಗ್ಲೌಸ್ ಕೊಡ್ತಾರೆ, ಮಾಸ್ಕ್ ಕೊಡ್ತಾರೆ, ಸ್ಯಾನಿಟೈಸಿಂಗ್ ಆಗುತ್ತೆ. ಇದೆಲ್ಲವೂ ಎಲ್ಲ ಕೇಂದ್ರಗಳಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಅಯ್ಯೋ ಏನಾಗುತ್ತಪ್ಪ, ಏನೇನಾಗೋಗುತ್ತೋ ಆ ಥರದ್ದೆಲ್ಲ ತಲೆಯಿಂದ ಆಚೆ ಹಾಕ್ಬಿಡಿ. ನೀಟಾಗಿ ಹೋಗಿ ತಾವೇನು ಕಲ್ತ್ಕೊಂಡಿದ್ದೀರಾ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೀವಿ. ಆಲ್ ದಿ ಬೆಸ್ಟ್. ಇಟ್ಸ್ ಮೋರ್. ಇವತ್ತು ರಾಜ್ಯದಲ್ಲಿ 204 ಕೊರೋನಾ ಕೇಸ್ ಆಯಿತು. 8 ಮಂದಿ ಸಾವನ್ನಪ್ಪಿದ್ದಾರೆ, ಇದರಲ್ಲಿ 5 ಜನ ಬೆಂಗಳೂರಿನವರೇ. ಒಟ್ಟು 7734 ಕೇಸ್ ಆಯಿತು ನಮ್ಮ ರಾಜ್ಯದಲ್ಲಿ. 102,000 ಆಗಿದೆ. ಡಿಸ್ಚಾರ್ಜ್ ಆಗುವವರ ಸಂಖ್ಯೆ ಕೂಡ ಹೆಚ್ಚಾಗಿರೋದು ಒಂದು ಕಡೆ ಸಮಾಧಾನದ ಸಂಗತಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ಇವತ್ತು 8 ಜನ ಸಾವು ಅಂತ ತೋರಿಸ್ತಾ ಇದೆ. ಇವತ್ತು ಗುಣಮುಖರಾಗಿರೋರು 348 ಜನ. ಬೆಂಗಳೂರಲ್ಲಿ 55, ಓವರಾಲ್ ಕರ್ನಾಟಕದಲ್ಲಿ ಗುಣಮುಖರಾಗಿರೋರು 4,808 ಮಂದಿ. ಇನ್ನು ಇವತ್ತು ಸೋಂಕಿಗೆ ಒಳಪಟ್ಟವರು 204, ಕಲಬುರಗಿ 19, ಬೀದರ್ 12, ದಕ್ಷಿಣ ಕನ್ನಡ ಧಾರವಾಡದಲ್ಲಿ 8 ಪ್ರಕರಣ ಇವತ್ತು ದಾಖಲಾಯಿತು. ಒಟ್ಟು ಸೋಂಕಿತರ ಸಂಖ್ಯೆ 827 ಏರಿಕೆಯಾಗಿದೆ. ಇವತ್ತು ಜಿಲ್ಲೆಯಲ್ಲಿ 9 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇದುವರೆಗೆ 370 ಮಂದಿ ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ. ಎಸ್, ಮುಂದುವರಿಸ್ತೀನಿ. ಒಂದು ಮಗದೊಂದು ಬ್ರೇಕ್ ಆದ್ಮೇಲೆ ಬೇಗ ಬರ್ತೀನಿ, ಕಾಯ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. 7 ಸ್ಥಾನಗಳಿಗೆ ನಡೆಯುವಂತಹ ಮೇಲ್ಮನೆ ಚುನಾವಣೆಗೆ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಮಾಡಿತು. ಹಿರಿಯ ಮುಖಂಡ ಬಿ ಕೆ ಹರಿಪ್ರಸಾದ್ ಹಾಗೂ ನಜೀರ್ ಅಹಮದ್ಗೆ ಪರಿಷತ್ ಟಿಕೆಟ್ ಕೊಟ್ಟಿದ್ದಾರೆ. ರಾಜ್ಯಸಭೆ ಟಿಕೆಟ್ ಕೈ ತಪ್ಪಿದ್ರೂ ಪರಿಷತ್ ಟಿಕೆಟ್ ಗಿಟ್ಟಿಸುವಲ್ಲಿ ಬಿ ಕೆ ಹರಿಪ್ರಸಾದ್ ಸಕ್ಸಸ್ ಆಗಿದ್ದಾರೆ. ಇನ್ನು JDSನಿಂದ ಕೋಲಾರದ ಉದ್ಯಮಿ ಗೋವಿಂದರಾಜು ನಿಲ್ಲೋದು ಖಾಯಂ ಅಂತ ಹೇಳಲಾಗ್ತಾ ಇದೆ. ಆದರೆ JDSನಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಗೆ ಬಿದ್ದಿಲ್ಲ. ಬಿಜೆಪಿಯಲ್ಲಿ ಮಾತ್ರ ಇನ್ನೂ ಯಾವುದೂ ಫೈನಲ್ ಆಗಿಲ್ಲ. ಹೈಕಮಾಂಡ್ ಕಳಿಸುವಂತಹ ಲಿಸ್ಟ್ಗೋಸ್ಕರ ಅಭ್ಯರ್ಥಿಗಳು ಕಾದು ಕೂತಿದ್ದಾರೆ. ನಾಮಪತ್ರ ಸಲ್ಲಿಸೋದಕ್ಕೆ ನಾಳೆ ಲಾಸ್ಟ್ ಡೇಟ್. ಕೊರೋನಾ ಸಂಬಂಧ ಪ್ರಧಾನಿ ಮೋದಿ ಜೊತೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿದರು. ಸಚಿವರಾದ ಶ್ರೀರಾಮುಲು, ಡಾಕ್ಟರ್ ಸುಧಾಕರ್,
ಏನು ಗೃಹ ಸಚಿವರಾದಂಥ ಬೊಮ್ಮಾಯಿ ಅವರು ಸೇರಿದಂತೆ ಸಚಿವರು ಕೂಡ ಹಾಗೂ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಅನ್ಲಾಕ್ನಲ್ಲಿ ಒಂದಷ್ಟು ಹೆಚ್ಚುವರಿ ವಿನಾಯಿತಿ ನೀಡೋದಕ್ಕೆ ಸಿಎಂ BSY ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಇವತ್ತು ಒಟ್ಟು 15 ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಮಂತ್ರಿಗಳು ಸಭೆ ನಡೆಸಿದ್ರು. ಇದು ದೇಶದಲ್ಲಿ ಕೊರೋನಾ ಕಷ್ಟ ಆರಂಭವಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ 88 ದಿನಗಳಿಂದ ನಡೆಸ್ತಾ ಇರುವಂಥ 6ನೇ ಮೀಟಿಂಗು. ನಿನ್ನೆ ಕೂಡ ಪಂಜಾಬ್, ಅಸ್ಸಾಂ, ಕೇರಳ, ಉತ್ತರಾಖಂಡ್, ಜಾರ್ಖಂಡ್ ಸೇರಿದಂತೆ ಸಣ್ಣ ಸಣ್ಣ ರಾಜ್ಯಗಳ ಜೊತೆ ಮೀಟಿಂಗ್ ಮಾಡಿದ್ರು. ಇವತ್ತು ದೊಡ್ಡ ದೊಡ್ಡ ರಾಜ್ಯಗಳ ಜೊತೆ ಸಭೆ ಮಾಡಿದ್ರು. ಮತ್ತಷ್ಟು ನ್ಯೂಸ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನಿಮಗೆ ತೋರಿಸ್ತೀನಿ ಎಕ್ಸ್ಪ್ರೆಸ್ 18ನಲ್ಲಿ. ನಂಬರ್ 1, ಭಾರತದಲ್ಲಿ ಕೊರೋನಾ ತನ್ನ ಅಟ್ಟಹಾಸವನ್ನು ಮುಂದುವರಿಸ್ತಾ ಇದೆ. ಒಂದೇ ದಿನ 10,974 ಮಂದಿ ಹೊಸದಾಗಿ ಸೋಂಕು ಪತ್ತೆಯಾಗಿದೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಆಯಿತು 3.54 ಲಕ್ಷ. 186,935 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕೊರೋನಾ ಸಂಕಷ್ಟದ ಕಾಲದಲ್ಲಿ ಚಿನ್ನದ ದರ ಗಗನಕ್ಕೇರಿದೆ. ಕೇಂದ್ರ ಸರ್ಕಾರದ ಜೂನ್ 1 ಲಾಕ್ಡೌನ್ ಪೂರ್ಣಗೊಳಿಸಿ ಅನ್ಲಾಕ್ ಜಾರಿಗೆ ತಂದ ಬಳಿಕ ಚಿನ್ನದ ಮಳಿಗೆಗಳು ಓಪನ್ ಆಗಿದೆ. ಗ್ರಾಹಕರು ಚಿನ್ನ ಖರೀದಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಇದೀಗ 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನಕ್ಕೆ 44,600 ರೂಪಾಯಿ, ಇನ್ನು 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ದರ 48,700 ರೂಪಾಯಿ ಆಯಿತು. ರಾಜ್ಯದ ಹಲವು ಗ್ರಾಮ ಪಂಚಾಯಿತಿಗಳ 5 ವರ್ಷದ ಆಡಳಿತಾವಧಿ ಮುಗಿದ ಹಿನ್ನೆಲೆಯಲ್ಲಿ ಕೂಡಲೇ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ ಸರ್ಕಾರದ ಆದೇಶ ಹೊರಡಿಸಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ನದಿ ತೀರದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ನೀರಿನ ಒಳ ಹರಿವಿನ ಪ್ರಮಾಣ ದಿಢೀರಂತೆ ಹೆಚ್ಚಳ ಆಯಿತು. ಜನರಿಗೆ ಮತ್ತೊಮ್ಮೆ ಪ್ರವಾಹದ ಭೀತಿ ಎದುರಾಯಿತು. ಇತ್ತ ಕರಾವಳಿಯಲ್ಲಿ ಮುಂಗಾರು ಮಳೆ ಅಬ್ಬರ ಹೆಚ್ಚಾಗ್ತಾ ಇದೆ. ಸಮುದ್ರ ತೀರದಲ್ಲಿ ಕಡಲ್ ಕೊರೆತವೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಉತ್ತಮ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರು, ಶಿವಮೊಗ್ಗದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ತುಂಗಭದ್ರಾ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಇಲ್ಲಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ನಿಮ್ಮುಂದೆ ತೆರೆದುಕೊಳ್ತಾ ಇದೆ ಸ್ಪೆಷಲ್ ಎಪಿಸೋಡ್. ನೋಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಿಮ್ಮದು, ಬಲ ನಿಮ್ಮದು.